ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಮೇಜಾರಾಗಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ ಯಾವಾಗ ಸಪ್ಲಿಮೆಂಟರಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಅಂತ ಕೇಳ್ತಾ ಇದ್ದರೆ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಿಮಗೆ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಡಿಲೇ ಆಗ್ತಾ ಇದೆ. ಅದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ನೀಟ್ ಮಪ್ ಅಪ್ ಇರ್ಬೋದು, ಅದೇ ರೀತಿ ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ಗಳಿಗೆ ಕೂಡ ಪ್ರೊಸೆಸಿಂಗ್ ಇದೆ. ಆ ನಿಟ್ಟಿನಲ್ಲಿ ಡಿಲೇ ಆಗ್ತಾ ಇದೆ. ನಂತರ ನಿಮಗೆ ಸೀಟ್ ಮೆಟ್ರಿಸ್ ಕೂಡ ಬರಬೇಕಾಗುತ್ತೆ. ನಂತರ ಆಯುಷ್ದು ಕೂಡ ಇನ್ನೂ ಕೂಡ ಅದೇ ರೀತಿ ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ, ಅದು ಕೂಡ ಬರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಡಿಲೇ ಆಗ್ತಾ ಇದೆ. ನಿಮಗೆ ವೆಯ್ಟ್ ಮಾಡಿ ನಿಮಗೆ ವಿತಿನ್ ಎ ವೀಕ್ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಬೇಕಾದ್ಯತೆ ಹೆಚ್ಚಿದೆ. ಬಟ್ ನಿಮಗೆ ಕಾಲೇಜಸ್ ಎಲ್ಲ ಬಿಗಿನ್ ಆಗಿರೋ ಕಾರಣ ಅವರಿಗೆ ಕೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಬೇಗ ಈ ಮಂತ್ 8 ಒಳಗೆ ಮುಗಿಸಿದ್ರೆ ಸೂಕ್ತ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಾಲೇಜಸ್ ಕೂಡ ಬಿಗಿನ್ ಆಗಿದೆ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ, ಆ ನಿಟ್ಟಿನಲ್ಲಿ ಬೇಗ ಮುಗಿಸ್ತಾರೆ. ನಂತರ ಸಪ್ಲಿಮೆಂಟ್ರಿ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಸೀಟ್ ಸಿಗುತ್ತಾ ಅಂತ. ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ಗಳೇ ನೀವು ಗ್ಯಾಪ್ ನಡ್ಕೊಳ್ಳಿ, ಸೀಟ್ ಸಿಗುತ್ತೆ ಅನ್ನೋದು ನೀವು ಕೇಳಲೇಬೇಡಿ. ಯಾಕಂದರೆ ವರ್ಷ ವರ್ಷ ಇಂಜಿನಿಯರಿಂಗಲ್ಲಾಗಲಿ ಯಾವುದೇ ಆಗಲಿ ವರ್ಷ ವರ್ಷ ಸೀಟ್ಗಳು ಮಿಗ್ತಾ ಹೋಗ್ತಾ ಇದ್ದಾವೆ. 20, 30, 40 ಸಾವಿರದವರೆಗೂ ಸೀಟ್ಗಳು ಮಿಗ್ತಾ ಹೋಗ್ತಾ ಇದ್ದಾವೆ. ನೀವೇನು ತಲೆನೇ ಕೆಡಿಸ್ಕೊಡಿ, ಸಿಕ್ಕಿ ಸಿಗುತ್ತೆ. ಬಟ್ ನೀವು ಅಂದುಕೊಂಡಿರೋ ಕಾಲೇಜಸ್ ಅದೇ ರೀತಿ ಬ್ರಾಂಚಸ್ಗಳು ಸಿಗದೇ ಇರ್ಬೋದು. ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡಿ ನೀವು ಕಾಲೇಜ್ ಸೀಟ್ಗಳನ್ನು ಪಡೆದುಕೊಳ್ಳೇಬೋದು. ನಿಮಗೆ ಟಾಪ್ ಬ್ರಾಂಚಸ್ ಬೇಕಾಗಿರುತ್ತೆ. ನನ್ನ ಅನಿಸಿಕೆ ಏನಂದರೆ ಟ್ರೈ ಮಾಡಿ, ಎಲ್ಲ ಕಾಲೇಜಸ್ನ ಟ್ರೈ ಮಾಡಿ. ಟಾಪ್ ಬ್ರಾಂಚಸ್ ಸಿ ಎಸ್ ಸಿಗದೇ ಇರ್ಬೋದು. ಅಪ್ಲೈ ಮಾಡಿ ಟ್ರೈ ಮಾಡಿ. ಟ್ರೈ ಮಾಡಲು ಏನು ತಪ್ಪೇನಿಲ್ಲ. ಅಪ್ಲೈ ಮಾಡಿ ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ಸಿಗದಿದ್ರೆ ಓಕೆ, ಸಿಕ್ಕಿದ್ರೆ ನಿಮಗೆ ಲಕ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಟ್ರೈ ಮಾಡಿ. ಕಟ್ ಆಫ್ ಯಾವ ಇರುತ್ತೆ, ಸಿ ಟಿ ಆಗುತ್ತಿರುತ್ತೆ, ಕೆಲವೊಂದು ಲೋ ಡಿಮ್ಯಾಂಡ್ ಕಾಲೇಜ್ಗಳಿರ್ತವೆ, ಕಾಲೇಜ್ಗಳಿರ್ತವೆ, ಅಲ್ಲಿ ಸಿಕ್ಕರೆ ಸಿಗ್ಬೋದು. ಬಟ್ ಎಸ್ ಸಿ ST ಸ್ಟೂಡೆಂಟ್ಸ್ಗಳಾಗಿರೋ ಸಪ್ಲಿಮೆಂಟ್ರಿಯಲ್ಲಿ ಅವ್ರಿಗೆ ಸ್ವಲ್ಪ ಕಟ್ ಆಫ್ ಹೆವಿ ಲಾಂಗ್ ಆಗಿರೋ ಕಾರಣ ಸಿಕ್ಕರೆ ಸಿಗಬಹುದು, ಚಾನ್ಸಸ್ ಕೂಡ ಇದೆ. ಆ ನಿಟ್ಟಿನಲ್ಲಿ ಟ್ರೈ ಮಾಡಿ. ಟ್ರೈ ಮಾಡೋದಂತೂ ಮಾಡಿ, ಸಿಗೋದು ಬಿಡೋದು ಸೆಕೆಂಡ್ರಿ. ನೀವು ಟ್ರೈ ಮಾಡೋದಂತೂ ನಿಲ್ಲಿಸಲೇಬೇಡಿ ಅಂತ ನನ್ನ ಅನಿಸಿಕೆ. ಬಟ್ ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ, ಡೋಂಟ್ ವೇರಿ. ಬಟ್ ನೀವು ಅಂದುಕೊಂಡಾಗ ಅದು ಸಿಗಬೇಕಂದ್ರೆ ಆದಷ್ಟು ಟ್ರೈನ ಮಾಡಿ, ಆಪ್ಷನ್ ಎಂಟ್ರಿನ ಚೆನ್ನಾಗಿ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿ.